ಬೆಂಗಳೂರಿನ ರಾಜಮ್ಮ ಗಾರ್ಡನ್ ವ್ಯಾಪ್ತಿಯಲ್ಲಿ ಬರುವ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗೆ ಸರಬರಾಜು ಆಗುವ ನೀರಿನ ಬೋರ್ವೆಲ್ನಲ್ಲಿ ಕಳೆದ 15 ದಿನಗಳಿಂದ ಸ್ಯಾನಿಟರಿ ನೀರು ಮಿಶ್ರಣ ಆಗಿದೆ. ಇದರಿಂದ ನಾಗರಿಕರು ತಮ್ಮ ಮನೆಗಳಿಗೆ ಬರುತ್ತಿದ್ದ ನೀರನ್ನು ಬಂದ್ ಮಾಡಿದ್ದಾರೆ. ಇದರ ಪರಿಣಾಮ ಕಳೆದ 15 ದಿನಗಳಿಂದ ಪ್ರದೇಶದ ಮನೆಗಳಿಗೆ ನೀರು ಸರಬರಾಜು ಇಲ್ಲದೆ ಭಾರಿ ಸಮಸ್ಯೆ ಆಗಿದೆ. ಈ ಸಮಸ್ಯೆಯ ಜಾಡು ಏನು, ಹೇಗೆ ಸ್ಯಾನಿಟರಿ ನೀರು ಮಿಶ್ರಣವಾಗಿದೆ ಎಂಬುದನ್ನು ಕಂಡುಹಿಡಿಯಲು ಸಾರ್ವಜನಿಕರು ಕೇಳಿಕೊಂಡಿದ್ದರು. ಈ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿ ಹಾಗೂ ಶಾಸಕರ ಪ್ರತಿನಿಧಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರ ಕಡೆಯಿಂದ ಬೇಜವಾಬ್ದಾರಿ ಉತ್ತರ ಬಂದು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ನಾಗರಿಕರು ಬಂದು ಸಮಸ್ಯೆ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಸಮಸ್ಯೆ ಏನು ಎಂಬುದನ್ನು ಸೇವಾ ಕೇಂದ್ರ ಪರಿಶೀಲಿಸಿದೆ. ಬೋರ್ವೆಲ್ನಿಂದ ಬರುತ್ತಿರುವ ನೀರಿಗೆ ಸ್ಯಾನಿಟರಿ ನೀರು ಮಿಶ್ರಣವಾಗಿರುವುದು ಪಕ್ಕಾ ಆಗಿದೆ. ಆದರೆ ಆ ಕೆಟ್ಟ ನೀರು ಎಲ್ಲಿಂದ ಬರುತ್ತಿದೆ ಎಂದು ಜಾಡು ಹಿಡಿದು ಹೋದಾಗ ಮಾನ್ಯ ಪ್ರಧಾನಮಂತ್ರಿಯವರ ನಂಬಿಕಸ್ಥ ವ್ಯಾಪಾರಿ ಗುಜರಾತ್ನ ಅಂಬಾನಿ ಒಡೆತನದ ಜಿಯೋ ನೆಟ್ವರ್ಕ್ ಕೇಬಲ್ ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವ ಸ್ಯಾನಿಟರಿ ಸಂಪರ್ಕವನ್ನ ಹಾಳು ಮಾಡಿದ್ದಾರೆ. ಈ ಕಾರಣ ಕೆಟ್ಟ ನೀರು ಮುಂದೆ ಹೋಗಲು ಸಾಧ್ಯವಾಗದೆ ಅಲ್ಲಿನ ಬೋರ್ವೆಲ್ ಒಳಗೆ ಹೋಗಿ ರಾಜಮ್ಮ ಗಾರ್ಡನ್ ವ್ಯಾಪ್ತಿಯಲ್ಲಿ ಬರುವ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗೆ ಸರಬರಾಜು ಆಗಿ ಸಮಸ್ಯೆ ಉಂಟಾಗಿದೆ. ಅದನ್ನು ಸರಿಪಡಿಸಲು ಕಳೆದ ಹಲವಾರು ದಿನದಿಂದ ಸೇವಾ ಕೇಂದ್ರ ಕಷ್ಟಪಡುತ್ತಿದ್ದಾರೆ. ಶೇಖರಣೆ ಆಗಿರುವ ಕೆಟ್ಟ ನೀರು ರಸ್ತೆ ತುಂಬೆಲ್ಲ ಹರಡಿಕೊಂಡಿರುವುದರಿಂದ ಬೋರ್ವೆಲ್ ಚಾಲು ಮಾಡಿ ಕೆಟ್ಟ ನೀರನ್ನು ಹೊರಹಾಕುವ ಪ್ರಯತ್ನ ಸೇವಾ ಕೇಂದ್ರ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಗುಜರಾತ್ನ ಜಿಯೋ ಕಂಪನಿ ಯಾರ ಭಯವಿಲ್ಲದೆ ಹೇಗೆ ಬೇಕು ಹಾಗೆ ವಾರ್ಡ್ ಸುತ್ತಮುತ್ತ ರಸ್ತೆಗಳನ್ನು ಅಗೆದು ಈ ರೀತಿಯ ಸಮಸ್ಯೆಗಳನ್ನ ಉಂಟು ಮಾಡುತ್ತಿದ್ದಾರೆ. ಇವರಿಗೆ ಶಾಸಕರ ಅಭಯ ಇರುವುದರಿಂದ ಇಲ್ಲಿ ಜನಸಾಮಾನ್ಯರು ಯಾವ ಪ್ರಶ್ನೆ ಕೇಳಿದರೂ ಕ್ಯಾರೆ ಎನ್ನುತ್ತಿಲ್ಲ. ಇಲ್ಲಿ ಯಾರೇ ಬಂದು ಅಗೆದು ಕೊರೆದು ಇಲ್ಲಿನ ಜನರಿಗೆ ತೊಂದರೆ ಮಾಡಿದರು, ಜನರ ಬಗ್ಗೆ ಕಳಕಳಿ ಇಲ್ಲ ಜನಪ್ರತಿನಿಧಿಗಳಿಗೆ ಎಂದು ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ. ವರದಿ ಆಂಟೋನಿ, ಬೇಗೂರು.